ಇನ್ನು ಹನುಮಾನ್ ನಗರದಲ್ಲಿ ಹನುಮಾನ್ ಬಡಾವಣೆಯಲ್ಲಿ ಆಗಿರುವಂತಹ ಪರಿಸ್ಥಿತಿ ಹೇಗಿದೆ, ಜನ ಹೇಗೆ ಒದ್ದಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳಬೇಕು ನಿಮಗೆ. ನೆಲಮಂಗಲ ರಸ್ತೆಯ ದೊಡ್ಡ ಬಿದಿರು ಕಲ್ಲಲ್ಲೂ ಕೂಡ ವಾಟರ್ ಪ್ರಾಬ್ಲಮ್ ಈಗ ಬಹುದೊಡ್ಡದಾಗಿ, ನೀರು ಇಲ್ಲದೇನೆ ಜನ ಪರದಾಡ್ತಾ ಇದ್ದಾರೆ. ಸೊ ಹನುಮಾನ್ ಬಡಾವಣೆಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಳಿಸ್ಕೊಳ್ಬೇಕು ಮಾನ್ಯ ಉಪಮುಖ್ಯಮಂತ್ರಿಗಳು, ನೆಲಮಂಗಲ ರಸ್ತೆಯ ದೊಡ್ಡ ಬಿದಿರು ಕಲ್ಲಿನಲ್ಲೂ ಕೂಡ ಹೇಗಿದೆ ಅಂತೇಳಿ. ಮೊನ್ನೆ ಎಲ್ಲ ಬಿಂದಿಗೆ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿದ್ರು. ಇದು ದೊಡ್ಡ ಬಿದಿರು ಕಲ್ಲಿನ ಹನುಮಾನ್ ಬಡಾವಣೆಯಲ್ಲಿ ಬೇಸಿಗೆಗಾಗಿ ನೀರಿನ ಹಾಹಾಕಾರ ಎಲ್ಲೆಡೆ ಶುರುವಾಗಿರುವಂತದ್ದು. ಆದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ದಾರೆ, ಬೆಂಗಳೂರಿನಲ್ಲಿ ನೀರಿನ ಅಭಾವನೇ ಇಲ್ಲ, ಕೆಲವೊಂದು ಏರಿಯಾದಲ್ಲಿ ಮಾತ್ರ ಇದೆ ಅಂತ ಹೇಳಿ ಒಂದು ಹೇಳಿಕೆಯನ್ನು ನೀಡುವಂಥದ್ದು. ನಾನೀಗ ಬೆಂಗಳೂರು ಹೊರವಲಯದ ಏನು ಯಶವಂಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದಿರುಕಲ್ಲು ವಾರ್ಡ್ನ ತುಪ್ಪೇನಹಳ್ಳಿ ಗ್ರಾಮದಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ಈಗಲೂ ಕೂಡ ಮಹಿಳೆಯರು ಖಾಲಿ ಕೊಡೆಗಳನ್ನ ಮತ್ತೆ ಬಕೆಟ್ ಗಳನ್ನ ಹಿಡಿದು ಅವರು ನೀರಿಗಾಗಿ ಒಂದು ಆಗ್ರಹವನ್ನು ಮಾಡ್ತಾ ಇರುವಂತದ್ದು ನೋಡ್ತಾ ಇರ್ಬೋದಾಗಿದೆ. ಏನ್ ಹೇಳಿದ್ರೆ ಈ ವಾರ್ಡ್ನಲ್ಲಿ ಸಾಕಷ್ಟು ವರ್ಷಗಳಿಂದ ಬೋರ್ವೆಲ್ನೇ ಸಹ ಕೊರಿಸಿಲ್ಲ ಅಂತೇಳಿ ಹೇಳ್ತಾ ಇರುವಂತದ್ದು. ಏನಂತೇಳಿದ್ರೆ ಈ ತಿಪ್ಪನಹಳ್ಳಿ ಗ್ರಾಮದ ಹನುಮಾನ್ ಬಡಾವಣೆಯಲ್ಲಿ ನಾವು ಇದೀವಿ. ಇಲ್ಲಿ ಸ್ಥಳೀಯರನ್ನು ಮಾತಾಡ್ತೀವಿ, ಅವರು ಏನ್ ಹೇಳ್ತಾರೆ ನೋಡೋಣ ಮೇಡಮ್. ಈಗ ಡಿ ಕೆ ಶಿವಕುಮಾರ್ ಅವರು ನೀರಿನ ಅಭಾವ ಇಲ್ಲ ಅಂತ ಹೇಳ್ತಾ ಇದಾರೆ, ಕೇವಲ ಇದು ಮಾಧ್ಯಮದ ಸೃಷ್ಟಿ ಮತ್ತೆ ಬಿಜೆಪಿ ಜೆಡಿಎಸ್ ನವರ ಸೃಷ್ಟಿ ಅಂತ ಹೇಳ್ತಾ ಇದಾರೆ. ನಿಮ್ ಕಣ್ಣು ಕಾಣ್ತಾ ಇದೆ ಅಲ್ವಾ, ಒಂದ್ಸಲ ನೀರ್ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನಾವು ಬಂದಿಲ್ಲ 13 ವರ್ಷ ಆಯ್ತು, 13 ವರ್ಷದಿಂದ ಯಾವ್ದೇ ರೀತಿ ಕೆಲಸಗಳು ಮಾಡ್ತಾ ಇಲ್ಲ ನಮ್ಗೆ. ಈಗ ಹೆಂಗೋ ಒಂದ್ ಸ್ವಲ್ಪ ಒಂದು ವರ್ಷದಿಂದ ಜೆಡಿಎಸ್ ಅವರು ನೀರ ಬೋರ್ ಹಾಕ್ಸ್ಕೊಟ್ಟಿದ್ರು, ಅದ್ ನೀರು ಪಕ್ಕದ ಏರಿಯಾದಿಂದ ನಮ್ ಕಡೆ ತಗೊಂತಾ ಇದ್ವಿ. ಈಗ ಅಲ್ಲಿ ನೀರಿಲ್ಲ, ನೀರಿಲ್ಲದ ಕಾರಣಕ್ಕೆ ನಮಗೂ ನೀರಿಲ್ಲ. ನಾವು ಕೇಳಿ 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 ಸಾಕಾಯ್ತು ಸೋಮಶೇಖರ್ ಸರ್ನ, ಅವ್ರು ಯಾವ್ದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಏನಾಗೈತಿದ್ರೆ BBMP ಸೈಡ್ ಲಾಸ್ಟ್ ಏರಿಯಾ ಇರೋದ್ರಿಂದ ನಮ್ಮನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ತರ ನಮ್ಮನ್ನ ದೂರ ಇಟ್ಟಿದ್ದಾರೆ ಹೊರತು ವೋಟಿಂಗ್ ಕೇಳಕ್ ಮಾತ್ರ ಅಷ್ಟೇ ಬರೋದು. ಇನ್ ಬರೋದು 5 ವರ್ಷಕ್ಕೆ ಒಂದ್ಸಲಿ ಅಷ್ಟೇ. ಅವ್ರು 4 ಸಲ ಗೆದ್ದಿದ್ರೆ 4 ಸಲ ಒಂದೇ ಒಂದ್ಸಲ ಒಂದ್ ಕೆಲಸ ಮಾಡಿದ್ರ ನಿಮ್ ಕಣ್ಗೆ ಕಾಣ್ತಾ ಇದೆ ನೋಡಿ. ಒಂದ್ ಬೋರ್ವೆಲ್ ಇಲ್ಲ, ಒಂದೇನು ಇಲ್ಲ, ನಮ್ಗೆ ನೀರ್ ಕೊಡ್ಲಿಲ್ಲ ಅನ್ನೋ ಪರವಾಗಿಲ್ಲ, ವಿಷ ಕೊಟ್ಬಿಡ ಕೇಳಿ. ಯಾವ ಬಿಟ್ಟಿ ಭಾಗ್ಯನು ಬೇಡ ಇವ್ರದು, ಇವ್ರು ಬಿಟ್ಟಿ ಭಾಗ್ಯ ಕೊಡೋದು ಸಾಕು, ನಾವ್ ಅನ್ಭವಿಸೋದು ಸಾಕು. 2000 ಅಂತ ಕೊಡ್ತಾವ್ರೆ, ಏನ್ ಅದೇನು ಬರ್ತಾ ಇಲ್ಲ ನಮ್ಗೆ, ಏನು ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಟ್ಯಾಂಕರ್ಗೂ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಗ್ಯಾಸ್ 450 ಇತ್ತು, 1200 ರೂಪಾಯಿ ಆಯ್ತೆ. ಎಲ್ಲಿಗೆ ಎಲ್ಲಿಗೆ ಫ್ರೀ ವ್ಯವಸ್ಥೆ ಅಂತ ಬಿಟ್ಟವ್ರೆ ಏನ್ ಪ್ರಯೋಜನ ಬಂತು? ನಾವ್ ಯಾರು ಹೋಗೋರಿಲ್ಲ, ಅಥವಾ ಹೋದ್ರು ಪ್ರಯೋಜನ ಏನಿಲ್ಲ. ದುಮ್ಕೊಳ್ಳೋದ್ರಲ್ಲಿ ಆ ತರ ಆಗಿದೆ. ನಾವೇನ್ ಟ್ಯಾಕ್ಸ್ ಕಟ್ಟಿದೀವೋ ದಯವಿಟ್ಟು ಆ ಟ್ಯಾಕ್ಸ್ ಎಲ್ಲ ಕೊಟ್ಬಿಡಿ, ನಾವಷ್ಟು ನಾವೇ ಬೋರ್ ಹಾಕ್ಸ್ಕೋತೀವಿ. ದೊಡ್ಡ ನಮಸ್ಕಾರ ನಿಮ್ ಸಹವಾಸಕ್ಕೆ, ನಿಮ್ ಸರ್ಕಾರಕ್ಕೆ ಧಿಕ್ಕಾರ. ನಿಮ್ಮ ಈಗ ಡಿಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇದಾರೆ ಬೆಂಗಳೂರಿನಲ್ಲಿ ನೀರಿನ ಅಭಾವ ಇಲ್ಲ. ಒಂದು ಸಲ ಬಂದು ಹೋಗಕ್ ಹೇಳಿ ಸರ್, ಒಂದೇ ಒಂದ್ಸಲಿ ಇಲ್ಲಿ ಬರೀ ಸರ್ ಬರಕ್ ಹೇಳಿ. ನಾನೇ ಒಂದು ತಿಂಗಳು ಮನೆ ಬಿಟ್ಕೊಡ್ತೀನಿ, ನನ್ನ ಮನೇನೆ ಬಿಟ್ಕೊಡ್ತೀನಿ. ಒಂದು ತಿಂಗಳು ಇಲ್ಲಿ ಆರೋಗ್ಯವಾಗಿದ್ದು ನೀರೆಲ್ಲ ಏನ್ ಸಮಸ್ಯೆ ಇಲ್ಲ ಅಂದ್ರೆ ಅವ್ರಿಗೆ ಜೈ ಅಂತೀವಿ ನಾವು. ಎಲ್ಲ ಸಮಸ್ಯೆ ಬಂತಂದ್ರೆ ಅವ್ರು ನಾವ್ ಹೇಳ್ದಂಗ್ ಕೇಳ್ತಾರ ಕೇಳಿ ಸರ್. ಸರ್ ನಿಜವಾಗ ಸಮಸ್ಯೆ ಇದೆ ಸರ್. ಆದ್ರೆ ಸುಮಾರಾಗಿ 10-12 ವರ್ಷ ಆಗಿದೆ ನಾವು ಏರಿ ಈ ಏರಿಯಾದಲ್ಲಿ ಬಂದು ಒಂದ್ ಬೋರ್ ಕೂಡ ಹಾಕ್ಲಿಲ್ಲ. ಹೋಗಿ ಕೇಳ್ತಾ ಇದ್ದೀವಿ, ಇಂಜಿನಿಯರ್ ಕೇಳಿದ್ರೆ ಬಂದು ಈಗ ನಡ್ರಿ ಆಗ ನಡ್ರಿ ಅಂತಾರೆ. ನಮ್ ಶಾಸಕರು ಅವ್ರ ಕೇಳಿದ್ರೆ ಅವರು ಅಷ್ಟೇನೆ, ಕಳಿಸ್ತೀವಿ ಹೋಗಿ ಮಾಡ್ತೀವಿ ಹೋಗಿ ಅಂತ ಹೇಳ್ತಿದ್ದಾರೆ. ನಮ್ಗೆ ಪಕ್ಕದ ಲೇಔಟ್ನಿಂದ ಏನೋ ಸ್ವಲ್ಪ ಸ್ವಲ್ಪ ನೀರ್ ಬರ್ತಿತ್ತು, ಈಗ ಆಲೆ 2 ತಿಂಗಳಿಂದ ಕೆಟ್ಟ ನಿಂತಿದೆ ಅದು. ಆ ಬೋರ್ ಬಂದು ತೆಗಿಯೋದಕ್ಕೆ ಮೊನ್ನೆ ಬಂದು 2 ದಿವಸದಿಂದ ಬೋರ್ ಎತ್ತಿ ಪೈಪ್ ಇಸ್ಬಿಟ್ಟು ಹೋಗಿದ್ದಾರೆ ಅಲ್ಲಿ. ಇನ್ನು ಯಾವಾಗ ಬಂದು ಅದಾಗ್ತಾವ್ರ ಗೊತ್ತಿಲ್ಲ. ಸದ್ಯಕ್ಕೆ ಬಹಳ ಕಷ್ಟದಲ್ಲಿ ಇದ್ವಿ ನಾವು. ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಅವ್ರು ರಿಕ್ವೆಸ್ಟ್ ಮಾಡ್ತೀವಿ, ಬನ್ನಿ ಏರಿಯಾ ಬಂದು ಇನ್ಸ್ಪೆಕ್ಷನ್ ಮಾಡಿ, ಅದು ನಿಜವಾದ ಸಮಸ್ಯೆ ಇದೆಯಾ ಇಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ, ಆಮೇಲೆ ನಾವು ಮಾತಾಡೋಣ. ಅಮ್ಮ ನಿಮ್ಮ ಮನೆಗೆ ನೀರು ಬರ್ತಾ ಇದೆಯಾ? ಹೇಗೆ ಇಲ್ಲ ನೀರ್ ಬರ್ತಾ ಇರತ್ತೆ ಇಲ್ದೇ ತಾನೇ ಇಷ್ಟ ಜನ ಬಂದ್ ನಿಂತ್ಕೊಂಡ್ ಕೇಳ್ತಾ ಇರೋದು. ಸುಮ್ನೆ ಯಾಕೆ ನಿಂತಿದ್ವಿ? ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಕುತ್ಕೊಂಡ್ ಮಾತಾಡೋದಲ್ಲ, ಸೋಮ ಮೇಲೆ ಬರ್ಲಿ ಇಲ್ಲಿಗೆ ನಮ್ ರೋಡಿ ಬರ್ಲಿ. ಯಾವ್ದೋ BJP ನಾಳೆ ಎಲೆಕ್ಷನ್ ಅಂದ್ರೆ ಇವತ್ತು ಒಂದ್ ಜಲ್ಲಿ ಹಾಕ್ಸ್ಬಿಟ್ಟು ಹೋದ್ರು. ಹೆಂಗೋ 4 ಗಾಡಿಗಳು ಓಡಾಡ್ಕೊಂಡಿದ್ವು, 3 ದಿವಸಕ್ಕೆ ಟೈರ್ ಪಂಕ್ಚರ್ ಯಾವನ ಕೊಡ್ತಾರೆ. ನೀರಿಗೆ ಹೊಡ್ಸ್ಕೊತಿದೀವಿ, 800, 1000, 2000 ತಗೊಂತಾರೆ. ಅದ ಇವತ್ತು ನಾವು ಬುಕ್ ಮಾಡಿದ್ವಿ, ನೀರಿಗೆ ಫೋನ್ ಮಾಡಿ ಹೇಳಿದ್ವಿ ಅಂದ್ರೆ 3 ದಿವಸ 6 ದಿವಸ ಅಲ್ಲಿವರೆಗೆ ಕಾಯ್ಬೇಕಂಗಿನೆ. ಸ್ನಾನಗಳು ಮಾಡಂಗಿಲ್ಲ, ಮಕ್ಕಳು ಮರಿ ಚಿಕ್ಕ ಮಕ್ಳು ಇಟ್ಕೊಂಡಿದೀವಿ, ಏನ್ ಮಾಡ್ಬೇಕು? ಇದು ಇಲ್ಲಿ ಏನು ಹನುಮಾನ್ ಬಡಾವಣೆಯ ನಿವಾಸಿಗಳ ಮಾತಾ ಇರುವಂತದ್ದು, ನೀರೇ ಬರ್ತಾ ಇಲ್ಲ, ಟ್ಯಾಂಕ್ ಪ್ರತಿನಿತ್ಯ 1000 ರೂಪಾಯಿ ನೀರಿನ ಟ್ಯಾಂಕರ್ಗೆ ಕೊಟ್ಟು ಒಂದು ಹೊಡ್ಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇರುವಂತದ್ದು. ಬಿಟಿವಿಗಾಗಿ ಪ್ರಕಾಶ್, ಬೆಂಗಳೂರು. ಓಕೆ, ಸ್ಥಳೀಯರಾಗಿರುವಂತಹ ಮಂಜು ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನಮಸ್ಕಾರ ಮಂಜು ಅವರೇ. ನಮಸ್ಕಾರ ಅವರೇ. ಹೇಗಿದೆ ಪರಿಸ್ಥಿತಿ ಈಗ, ಯಾವ ರೀತಿಯಾಗಿದೆ? ನಿಜನಾ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತದ್ದು ಯಾವ ಸಮಸ್ಯೆನೂ ಇಲ್ಲ, ಸುಮ್ಮನೆ ಇವೆಲ್ಲ ತೋರಿಸ್ತಾ ಇರೋದಷ್ಟೇ ಅಂತ? ಅವರು ಅಲ್ಲಿ ಕುತ್ಕೊಂಡು ಹೇಳ್ಬೋದು, ವಾಸ್ತವಾಗಿ ಇಲ್ಲಿ ನಾವಿರೋ ಜಾಗಕ್ಕೆ ಬಂದು ಏನ್ ಸಮಸ್ಯೆ ಅಂತ ಯಾರು ಕೇಳ್ತಾರೆ. ನಾವು ಬಂದು 13 ವರ್ಷ ಆಯ್ತು ಇಲ್ಲಿ, ದಿನಕ್ಕೂ ಒಂದು ಏನ್ ಸಮಸ್ಯೆ ಆಗಿದೆ ನಿಮ್ಗೆ
ಏನ್ ಮಾಡ್ಬೇಕು ಅಂತ ಯಾರು ಕೇಳೋರಿಲ್ಲ. ನಾವೇನೆ ಅವ್ರ ಹತ್ರ ಹೋಗಿ ಈ ರೀತಿ ಸಮಸ್ಯೆ ಇದೆ ನಮ್ಗೆ, ಬಂದು ಪರಿಹರಿಸಿ, ಬೋರ್ ಹಾಕ್ಸಿ ಅಂತ ಎಲ್ಲ ಕೇಳಿದೀವಿ. ಒಬ್ರು ಅಧಿಕಾರಿಗಳು ಇಲ್ಲಿ ಬರಲ್ಲ. ಬಂದ್ರು ನಾವೊಂದ್ ಐದಾರು ಜನ ಸೇರ್ಕೊಂಡು ಮಾತಾಡಿದ್ರೆ ಆಯ್ತು, ಇನ್ನೊಂದು ವಾರದಲ್ಲಿ ಬರ್ತೀವಿ, ಇನ್ನೊಂದ್ ತಿಂಗಳಲ್ಲಿ ಬರ್ತೀವಿ, ಆಗೋಗಿದೆ, ಏನೋ ಒಂದು ಮಾತೇಳಿ ಇದ್ ಮಾಡ್ಬಿಡ್ತಾರೆ. ನಮ್ಗೂ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಟ್ಟಿದೆ ನೀರ್ಗೆ. ಅಲ್ಲ, ಸರ್ಕಾರದ ನಾಯಕರು ಹೇಳ್ತಾ ಇದಾರಲ್ವಾ, ಒಂದು ಕುಟುಂಬಕ್ಕೆ, ಒಂದು ಫ್ಯಾಮಿಲಿಗೆ 5-6 ಸಾವಿರ ರೂಪಾಯಿ ಹೋಗ್ತಾ ಇದೆ ಸರ್ಕಾರದ ಗ್ಯಾರಂಟಿಯಿಂದ ಅಂತ ಹೇಳಿ. ಸೊ ಸಾಕಲ್ವಾ, ಅದ್ರಲ್ಲಿ ಬರೋ 5,000 ರೂಪಾಯಿದಲ್ಲಿ ಟ್ಯಾಂಕರ್ ತರಿಸ್ಕೊಳ್ಬೇಕು, ಎಷ್ಟು ಬೇಕೋ ಅಷ್ಟು ನೀರು ಯೂಸ್ ಮಾಡ್ಕೊಳ್ಬೋದಲ್ವಾ? ಅಲ್ಲ, ಯಾರು ಕೊಡ್ತಾ ಇದಾರೋ ಗೊತ್ತಿಲ್ಲ. ನಮ್ಗಂತೂ 13 ವರ್ಷದಿಂದ ಯಾರು ಬಂದು ಇಲ್ಲಿ ಆ ರೀತಿ ಮಾತಾಡುವುದಿಲ್ಲ. ನಮ್ಗೆ ಬಹಳ ಸಮಸ್ಯೆ ಇದೆ ನೀರಲ್ಲಿ. ಕಾಸು ಕೊಟ್ಟಿಲ್ಲ, ಅಥವಾ ಟ್ಯಾಂಕರ್ ಅಲ್ಲೂ ಬಂದು ನೀರು ಕೊಟ್ಟಿಲ್ಲ. ಅಲ್ಲ, ಫ್ರೀ ಆಗಿ ಎಲ್ಲ ಕೊಡ್ತಾ ಇದಾರಲ್ಲ, ಅದಕ್ಕೆ ಅಡ್ಜಸ್ಟ್ ಆಗ್ಬೋದಲ್ವಾ ಅಂತ. ಕರೆಂಟ್ ಉಳಿಸ್ಕೊಡ್ತಾ ಇದ್ದಾರೆ, ಮನೆಗೆ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಇವೆಲ್ಲ ಆಗುತ್ತೆ ಅಲ್ವಾ, ಅಡ್ಜಸ್ಟ್ಮೆಂಟ್ ಆಗಲ್ವಾ? ಏನ್ ಸ್ವಾಮಿ ಹಿಂಗ್ ಹೇಳ್ತಾ ಇದ್ದೀರಾ? ಒಂದು ದಿನಕ್ಕೆ 5,000 ಲೀಟರ್ ಇಂದ ಅಲ್ಲ, 1,000 ರಿಂದ 5,000 ಲೀಟರ್ ಬೇಕಾಗತ್ತೆ ಮನೆಗೆ, ಒಂದು ಮನೆಗೆ. ಒಂದು ಟ್ಯಾಂಕರ್ ಬಂದ್ಬಿಟ್ಟು 3,000, 3,000 ಲೀಟರ್ಗೆ 600 ರೂಪಾಯಿ, 800 ರೂಪಾಯಿ, 1,000 ರೂಪಾಯಿ, ಈಗ 1,500 ರೂಪಾಯಿ ಕೇಳ್ತಾ ಇದಾರೆ ಇವರು ಒಂದು ತಿಂಗಳು. ಅದೇ ನಾವು ಮಾಡೋ ತಪ್ಪೇನು ಅಂದ್ರೆ, ಎಲೆಕ್ಷನ್ ಟೈಮಲ್ಲಿ 500 ರೂಪಾಯಿ ಇಸ್ಕೊಂತೀವಲ್ಲ, ಒಂದು ದಿನಕ್ಕೆ 500 ರೂಪಾಯಿ ಇಸ್ಕೊಂತೀವಿ, ಅದೇ 5 ವರ್ಷದವರೆಗೂ ದಿನಕ್ಕೆ 500 ಖರ್ಚು ಮಾಡ್ತಾ ಇದ್ವಿ ನಾವು. ಕರೆಕ್ಟ್ ಅಲ್ವರಾ? ಒಂದು ದಿನ ಎಲೆಕ್ಷನ್ 500 ರೂಪಾಯಿ ಇಸ್ಕೊಂಡು ಅವ್ರು ಇರೋವರೆಗೂ ನಾವು ಬಡ್ಡಿ ಸಮೇತ ದುಡ್ಡು ನಾವೇ ಕೈಯಿಂದ ಕಟ್ತಾ ಇದೀವಿ. ಫೈನಲಿ ಈಗ ಅರ್ಜನಕ್ಕೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಅಲ್ವಾ ಮಂಜು ಸರ್? ಅಲ್ಲ, ಜನಗಳೇ ಮೇನ್ ನಾವೇ ಸರಿ. ಕರೆಕ್ಟ್. ಈಗ ನೋಡಿ, ಒಬ್ಬ ಒಂದು ಏರಿಯಲ್ಲಿ ಒಂದು ಬೋರ್ ಹಾಕ್ಸೋದೇನು ದೊಡ್ಡ ವಿಷಯ ಅಲ್ಲ. ನೀರಿಲ್ಲ ಅಂದ್ರೆ ಅದೊಂಥರ, ನೀರಿದೆ, ನಾವು ಕೇಳ್ತಾ ಇರೋದೇನು, ನೀರ್ ಕೇಳ್ತೀವಿ. ಒಬ್ಬ ನಾರ್ಮಲ್ ಪರ್ಸನ್ ಏನ್ ಬೇಕು? ನೀರ್ ಬೇಕು, ಮನೆ ಮುಂದೆ ದೀಪ ಬೇಕು, ಅಥವಾ ವೈಟ್ ಚರಂಡಿ ಬೇಕು. ಆ ಮೂರ್ ಬಿಟ್ಟು ಇನ್ನೇನು ಕೇಳಲ್ಲ. ಓಕೆ ಓಕೆ, ತುಂಬಾ ಧನ್ಯವಾದಗಳು ಮಂಜು ಅವರೇ, ಪಬ್ಲಿಕ್ ಜೊತೆಗೆ ಮಾತಾಡಿದ್ರು, ತುಂಬಾ ಧನ್ಯವಾದಗಳು. ಎಸ್, ಇದಿಷ್ಟು ನೀರಿನ ಬವಣೆಯ ಬಗ್ಗೆ ನಿಮಗೆ ತೋರಿಸ್ತಾ ಇದ್ದೀವಿ.